ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್ ಸೊ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಚೆನ್ನಾಗಿರ್ಬೇಕು ಅಂತ ನಾನು ಆ ಭಗವಂತನಲ್ಲಿ ಕೋರ್ಕೋತೀನಿ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಸೋ ಎಲ್ಲ ಹೇಗಿದ್ದೀರಾ ಬ್ರೇಕ್ಫಾಸ್ಟ್ ಆಯಿತಾ ಏನೇನು ಬ್ರೇಕ್ಫಾಸ್ಟು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ವಿಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಇಡ್ಲಿ ಮಾಡಿದ್ದೆ ಸಾಂಬಾರ್ ಚಟ್ನಿ ಹಾಗೆಯೇ ವಡೆ ಮಾಡಿದ್ದೆ ಸಾಂಬಾರು ಅಂತ ಹೇಳಿದ್ರೆ ದಿಢೀರ್ ಅಂತ ಸಾಂಬಾರನ್ನು ಮಾಡಿದ್ದೀನಿ ಅಂದರೆ ಸಾಂಬಾರು ಪ್ರೀಮಿಕ್ಸನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ತೋರಿಸ್ತೀನಿ ನೋಡಿ ಇದು ಸಾಂಬಾರ್ ಪ್ರೀಮಿಕ್ಸ್ ಪೌಡರ್ ಸೊ ಇದನ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ದಿಢೀರಂತ ಹತ್ತೆ ಹತ್ತು ನಿಮಿಷದಲ್ಲಿ ಸಾಂಬಾರು ಮಾಡ್ಬೋದು ಈ ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಯಿಸೋ ಆಗಿಲ್ಲ ಮಸಾಲೆ ಅಂತೂ ರುಬ್ಬೋ ಹಾಗೇ ಇಲ್ಲ ದಿಢೀರಂತ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಸೊ ಈ ಸಾಂಬಾರು ಪುಡಿ ನಾನು ಈ ಥರ ಮಾಡಿಟ್ಕೊಂಬಿಡ್ತೀನಿ ಮೂರು ತಿಂಗಳು ನಾಲ್ಕು ತಿಂಗಳು ಆರಾಮಾಗ ನನಗೆ ಆಗುತ್ತೆ ನಾಲ್ಕು ತಿಂಗಳವರೆಗೂ ಮಾಡ್ಕೋಬೋದು ನೋಡಿ ಈ ಥರ ಪ್ರೀಮಿಕ್ಸ್ ಸಾಮರ್ ಪೌಡರ್ ಒಂದು ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈಗ ಹೆಂಗೂ ಆಫೀಸ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಸ್ಕೂಲು ಆನ್ಲೈನ್ ಕ್ಲಾಸಸ್ಸು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಈಗ ದಿಢೀರ್ ದಿಢೀರ್ ಅಂತ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕಲ್ವಾ ಈಗ ತುಂಬಾ ಯೂಸ್ ಆಗುತ್ತೆ ಈ ಥರ ಪೌಡರ್ ಮಾಡಿಟ್ಕೊಳ್ಳಿ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ರಾತ್ರಿ ನೀವು ಕೆಲಸದಿಂದ ಬಂದಿದ್ದ ತಕ್ಷಣ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ ಏನು ತರಕಾರಿ ಇರೋದಿಲ್ಲ ಅಂಥ ಟೈಮಲ್ಲಿ ಈ ಸಾಂಬಾರು ಪುಡಿಯನ್ನು ಪ್ರೀಮಿಕ್ಸ್ ಪೌಡರ್ ಇದನ್ನು ಯೂಸ್ ಮಾಡ್ಕೊಂಡು ನೀವು ಸಾಂಬಾರು ಮಾಡ್ಕೊಳ್ಳಿ ಹತ್ತು ನಿಮಿಷದಲ್ಲಿ ಸಾಂಬಾರಾಗಿ ಆಗೋಗುತ್ತೆ ಆಮೇಲೆ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ ಈ ರೆಸಿಪಿ ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಿ ಹೋಟೆಲ್ ಸಾಂಬಾರಷ್ಟೇ ಅದಕ್ಕಿಂತ ಟೇಸ್ಟಿಯಾಗಿಯೇ ಬರುತ್ತಿದು ತುಂಬ ಚೆನ್ನಾಗಿರುತ್ತೆ ಇವತ್ತು ನಿಮಗೆ ಈ ಸಾಂಬಾರು ಪ್ರೀ ಮಿಕ್ಸ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಹಾಗೆ ಆ ಪ್ರೀಮಿಕ್ಸ್ ಪೌಡರನ್ನು ಉಪಯೋಗಿಸ್ಕೊಂಡು ಸಾಂಬಾರ್ ಹೇಗೆ ಮಾಡೋದು ಅಂತ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಕಪ್ ಮೆಜರ್ಮೆಂಟಲ್ಲಿ ಎಲ್ಲ ತೊಗೋಬೇಕು ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ ಕಡಲೆಬೇಳೆ ಮುಕ್ಕಾಲು ಕಪ್ಪಷ್ಟು ಧನಿಯಾ ಅರ್ಧ ಕಪ್ಪಷ್ಟು ಅಕ್ಕಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಪ್ಪತ್ತೈದು ಗುಂಟೂರು ಮೆಣಸಿನ್ಕಾಯಿ ಇಪ್ಪತ್ತೈದು ತೊಗೊಂಡಿದ್ದೀನಿ ಇನ್ನೂ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಆಮೇಲೆ ಕರ್ಬೇವೆಸ್ಲು ಒಂದು ಹತ್ತು ಎಸಲಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಹಾಗೆಯೇ ಉಪ್ಪು ತೊಗೊಂಡಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಮೆಂತ್ಯ ಚಕ್ಕೆ ಒಂದು ಹತ್ತು ಪೀಸಷ್ಟು ತೊಗೊಂಡಿದ್ದೀನಿ ಆಮೇಲೆ ಒಣಕೊಬ್ಬರಿ ಇರುತ್ತಲ್ವ ಅದರ ಸಿಪ್ಪೆ ಎಲ್ಲ ಬ್ಲ್ಯಾಕ್ ಇರೋದೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಇನ್ಸ್ಟೆಂಟ್ ಸಾಂಬಾರ್ ಪ್ರೀಮಿಕ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದರಲ್ಲಿ ಒಂದೊಂದಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ತೊಗರಿ ಬೇಳೆಯನ್ನು ಹಾಕ್ಕೊಂಡು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ ನಾವೆಷ್ಟು ಚೆನ್ನಾಗೆ ಈ ಬೇಳೆಗಳನ್ನು ಫ್ರೈ ಮಾಡ್ತೀವೋ ಸಿಮ್ ಫ್ಲೇಮ್ ಇಟ್ಕೊಂಡು ಅಷ್ಟು ಚೆನ್ನಾಗಿ ಸಾಂಬಾರು ನಮಗೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಫ್ರೈ ಆಗೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಆದ್ರೂ ಸಿಮ್ ಫ್ಲೇಮ್ ಇಟ್ಕೊಂಡಿದ್ದೀನ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ತೆಗೆದೊಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಇವಾಗ ಹೆಸರುಬೇಳೆ ಉದ್ದಿನಬೇಳೆ ಎರಡೂ ಒಟ್ಟಿಗೆ ಹಾಕೊತಾ ಇದ್ದೀನಿ ಒಟ್ಟಿಗೆ ಹಾಕ್ಕೊಂಡಿದ್ದಿನ ಫ್ರೈ ಮಾಡ್ಕೊಳ್ಳೋಣ ಈಗ ಇವೆರಡೂ ಸಿಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸಾಂಬಾರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವುದೋ ಹೋಟೆಲ್ ಸಾಂಬಾರು ಅಂತ ಅನ್ಕೋಬೇಕು ಮನೆಯವರೆಲ್ಲ ಆ ಥರ ಇರುತ್ತೆ ಟೇಸ್ಟು ಒಂದು ಹೀಗೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹೆಸರುಬೇಳೆ ಉದ್ದಿನಬೇಳೆ ಫ್ರೈ ಆಯಿತು ಈಗ ಮುಂದಿನ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ ಈಗ ಧನಿಯಾ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಧನಿಯಾ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸಿಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬೇಗನೆ ಫ್ರೈ ಆಗೋಗುತ್ತೆ ಧನಿಯಾ ಹೋಗಬೇಡಿ ಧನಿಯಾನ ನೋಡಿ ಹೀಗೆ ಇವಾಗ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಇದನ್ನೂ ಸಹ ಫ್ರೈ ಮಾಡ್ಕೊಳ್ಳಿ ಯಾವುದು ಅಕ್ಕಿ ಇದೆಯೋ ಊಟದ ಅಕ್ಕಿ ಇಲ್ಲ ದೋಸೆ ಇಡ್ಲಿಕ್ಕೆ ಹಾಕೋ ಅಕ್ಕಿ ಯಾವುದಿದೆಯೋ ಪರವಾಗಿಲ್ಲ ಹಾಕೋಬೋದು ಇವಾಗ ಜೀರಿಗೆ ಮೆಣಸು ಮೆಂತ್ಯ ಚಕ್ಕೆ ಇವೆಲ್ಲ ಕಮ್ಮಿ ಕಮ್ಮಿ ಇದೆಯಲ್ವಾ ಮೆಜರ್ಮೆಂಟು ಇದನ್ನೆಲ್ಲ ಒಂದೇ ಸತಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ಒಂದು ಒನ್ ಮಿನಿಟ್ ಆರ್ ಟೂ ಮಿನಿಟ್ ಸ್ವಲ್ಪ ಬೆಚ್ಚಗಾಗುವಷ್ಟು ಫ್ರೈ ಮಾಡಿದ್ರೆ ಸಾಕು ನೋಡಿ ಇದಾಯಿತು ಇವಾಗ ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ ನಾನಿಲ್ಲಿ ಗುಂಟೂರು ಬ್ಯಾಡ್ಗೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಸಾಂಬಾರಿಗೆ ಹೋಟೆಲಲ್ಲಿ ಇರುತ್ತಲ್ವ ರೆಡ್ ಕಲರು ಅದೇ ರೀತಿ ಬರುತ್ತೆ ನಮಗೆ ಈಗ ಕರ್ಬೇವನ್ನ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ತಂದಿದ ತಕ್ಷಣ ತೊಳೆದು ಸ್ವಲ್ಪ ಬಟ್ಟೆ ಮೇಲೆ ಹಾರಾಕ್ಬಿಡಿ ತೇವಾಂಶ ಇರಬಾರ್ದು ಆಮೇಲೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ಹುಣಸೆ ಹಣ್ಣನ್ನು ಇದ್ದೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ಸ್ಟವನ್ನ ಆಫ್ ಮಾಡ್ಕೊತೀನಿ ಆ ಪ್ಯಾನ್ ಬಿಸಿ ಏನಿದೆ ಆ ಬಿಸಿಲೇ ಹುಣ್ಸೆ ಹಣ್ಣು ಸ್ವಲ್ಪ ಬೆಚ್ಚಗಾದರೆ ಸಾಕು ಇವಾಗ ಇದೇ ಪ್ಯಾನ್ಗೆ ಈ ಒಣ ಕೊಬ್ಬರಿ ಪುಡಿ ತೊಗೊಂಡಿದೀವಲ್ವ ಇದನ್ನು ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕ್ಬೋದಾ ಅಂತ ಕೇಳ್ಬೋದು ನೀವು ಅದಿದ್ದರೆ ಇರಲ್ಲ ಸಾಂಬಾರು ಪುಡಿ ಬೇಗನೆ ಕೆಟ್ಟೋಗುತ್ತೆ ಆದ್ದರಿಂದ ಒಣ ಕೊಬ್ಬರಿ ಪುಡಿಯನ್ನೇ ಹಾಕೋಬೋದು ಇಲ್ಲಾಂದರೆ ರೆಡಿಮೇಡ್ ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ಸಿಗುತ್ತಲ್ವ ಅದನ್ನು ಹಾಕ್ಕೋಬೋದು ನಮ್ಮ ಮನೇಲಿ ಕೊಬ್ಬರಿ ಇತ್ತು ಒಣಗಿರೋ ಕೊಬ್ಬರಿ ಅದರ ಸಿಪ್ಪೆ ಎಲ್ಲ ತೆಗೆದು ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದಿಷ್ಟು ಆಯ್ತಲ್ವಾ ಇವಾಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಒಣಮೆಣ್ಸಿನ್ಕಾಯಿ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಫಸ್ಟ್ ನುಣ್ಣಕ್ಕೆ ಪೌಡರ್ ಮಾಡ್ಕೊಂಬಿಡೋಣ ನೋಡಿ ಒಣಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಪುಡಿ ಆಯ್ತಲ್ವಾ ಆಯಿತಲ್ವಾ ಇವಾಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ ಇವಾಗ ಮಿಕ್ಕಿರುವಂಥ ಸಾಮಗ್ರಿಗಳು ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಹ ಪುಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಈ ಕೊನೆಯದಾಗಿ ಹುಣಸೆಹಣ್ಣು ಒಣಕೊಬ್ಬರಿ ಹಾಗೆ ಬೆಲ್ಲ ಏನಿದೆ ಪ್ಯಾನಲ್ಲಿ ಇದನ್ನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಕಲ್ಲುಪ್ಪು ಹಾಕ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ ಈ ಸಾಂಬಾರ್ ಪುಡಿ ಏನಿದೆ ಪ್ರೀಮಿಕ್ಸ್ ಪೌಡರು ಅದು ಸ್ವಲ್ಪ ದಿವಸ ಒಂದು ಎರಡು ಮೂರು ತಿಂಗಳು ಇಟ್ಟು ಒಳ್ಳೆ ಲೈಫ್ ಕೊಡುತ್ತೆ ಈ ಕಲ್ಲುಪ್ಪ ಹಾಕೋದ್ರಿಂದ ಬೇಗ ಹುಳ ಆಗೋಲ್ಲ ಆದ್ದರಿಂದ ಕಲ್ಲುಪ್ಪ ಹಾಕ್ತಿದ್ದೀನಿ ನೋಡಿ ಇವಾಗ ಪುಡಿ ಮಾಡಿರೋದೆಲ್ಲ ಒಂದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಮತ್ತೊಮ್ಮೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಪುಡಿ ಅಂದರೆ ಒಂದು ಎರಡು ಮೂರು ಸತಿ ಮಿಕ್ಸಿಗೆ ಹಾಕಿದ್ರೆ ಸಾಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅದೇ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅನಿಸಿದ್ರೆ ನಿಮಗೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಥರ ಮಿಕ್ಸಿಗೆ ಹಾಕೊಂಡು ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ನಮ್ಮ ಇನ್ಸ್ಟೆಂಟ್ ಸಾಂಬಾರ್ ಪ್ರೀ ಮಿಕ್ಸ್ ಪೌಡರ್ ರೆಡಿಯಾಗಿದೆ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಕಡಾಯಿ ಆದರೂ ತೊಗೊಬೋದು ಯಾವುದಾದ್ರು ತೊಗೊಬೋದು ಒಂದು ಸೌಟಷ್ಟು ಆಯಿಲ್ ಹಾಕಿದ್ದೀನಿ ಇದರಲ್ಲಿ ಸಾಸಿವೆ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಕರ್ಬೇವಿನ ಎಸ್ಲು ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನಿಲ್ಲಿ ವಿಶೇಷವಾಗಿ ಸಾಂಬಾರ್ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ದೊಡ್ಡ ಈರುಳ್ಳಿ ಅದನ್ನೂ ಸಹ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ ಈರುಳ್ಳಿ ಇದೆಯೋ ಅದನ್ನು ಹಾಕ್ಕೊಬೋದು ಆದರೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಈ ಸಾಂಬಾರು ಹೋಟೆಲ್ ಥರನೇ ರುಚಿ ಕೊಡುತ್ತೆ ನೋಡಿ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇವಾಗ ಒಂದು ಮೂರು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ನೀವು ಕಟ್ ಮಾಡಿ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ರುಬ್ಬಿಟ್ಟಾದರೂ ಹಾಕ್ಕೋಬೋದು ರುಬ್ಬಿಟ್ಟು ಹಾಕಿದ್ರೆ ತಿಕ್ನೆಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಇವಾಗ ನಮ್ಮ ಸಾಂಬಾರ್ ಪ್ರೀ ಮಿಕ್ಸ್ ಪೌಡರನ್ನು ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಕಾಯಿಸಿರುವಂಥ ಬಿಸಿ ಬಿಸಿ ನೀರನ್ನೇ ಸೇರಿಸಬೇಕು ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ ಟೇಸ್ಟು ಚೆನ್ನಾಗಿ ಬರೋಲ್ಲ ಚೆನ್ನಾಗಿ ಕಾದಿರುವಂಥ ಬಿಸಿ ನೀರು ಹಾಕಿಬಿಟ್ಟು ಇದು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಇನ್ನೊಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದು ನಿಮಗೆ ಸಾಂಬಾರ್ ತಿಕ್ನೆಸ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಸಿಮ್ ಫ್ಲೇಮ್ನಲ್ಲಿ ಕುದಿಸಿದ್ದೀನಿ ಈಗ ಉಪ್ಪು ನಾವು ಪುಡಿ ಮಾಡೋವಾಗ ಹಾಕಿದ್ದೀವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಬೋದು ಖಾರದ ಪುಡಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಬೋದು ಹಾಗೆಯೇ ಬೆಲ್ಲ ಸ್ವಲ್ಪ ಬೇಕು ಅಂದರೆ ಬೆಲ್ಲನೂ ಹಾಕ್ಕೊಳ್ಳಿ ಏಕೆಂದರೆ ಓಟಲ್ ಸಾಂಬಾರಲ್ಲಿ ಖಂಡಿತವಾಗಿಯೂ ಅವರು ಬೆಲ್ಲ ಹಾಕೇ ಹಾಕ್ತಾರೆ ಸೊ ಇನ್ನು ಸ್ವಲ್ಪ ನೀವು ಬೆಲ್ಲ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದಿನ ಇವಾಗ ಮುಚ್ಚಲ ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡೋಣ ನಮ್ಮ ಹೋಟಲ್ ಸ್ಟೈಲ್ನಲ್ಲಿ ಸಾಂಬಾರು ರೆಡಿ ಆಯಿತು ಅದೂ ಇನ್ಸ್ಟೆಂಟ್ ಸಾಂಬಾರು ಪ್ರೀ ಮಿಕ್ಸ್ ಪೌಡರನ್ನು ಉಪಯೋಗಿಸ್ಕೊಂಡು ಟೇಸ್ಟ್ ಅಂತೂ ಸಕ್ಕ ತಕ್ಕದಾಗಿತ್ತು ಒಂದಲ್ಲ ಒಂದು ಸತಿ ಆದರೂ ನೀವು ಈ ಥರ ಮಾಡಿದ್ರೆ ಖಂಡಿತವಾಗಿಯೂ ಇದೇ ರುಚಿ ನೀವು ಇಟ್ಕೊಂಡ್ಬಿಡ್ತೀರ ಈ ಪುಡಿಯನ್ನು ಮಾಡಿಕೊಂಡು ಇಟ್ಕೊಳ್ಳಿ ಯಾವಾಗ ಬೇಕೋ ಆವಾಗ ಇನ್ಸ್ಟಂಟಾಗಿ ಸಾಂಬಾರು ಮಾಡ್ಕೋಬೋದು ನೋಡಿ ಇವತ್ತು ನಮ್ಮ ಮನೇಲಿ ಹೇಳಿದ್ನಲ್ವ ಇಡ್ಲಿ ಉದ್ದಿನ ವಡೆ ಸಾಂಬಾರ್ ತೆಂಗಿನಕಾಯಿ ಚಟ್ನಿ ಹಾಗೆಯೇ ರೆಡ್ ಚಟ್ನಿ ಈ ರೆಡ್ ಚಟ್ನಿ ರೆಸಿಪಿ ನಾನು ಈಗಾಗಲೇ ನಿಮಗೆ ಪೋಸ್ಟ್ ಮಾಡಿದ್ದೀನಿ ಮಲ್ನಾಡ್ ಸ್ಟೈಲ್ನಲ್ಲಿ ಕೆಂ ಚಟ್ನಿ ಖಾರ ಆಮೇಲೆ ಅಕ್ಕಿ ರೊಟ್ಟಿ ಅಂತ ಪೋಸ್ಟ್ ಮಾಡಿದ್ನಲ್ವಾ ಅದೇ ಚಟ್ನಿ ಇದು ಸ್ವಲ್ಪ ಉಳ್ದಿತ್ತು ಆದ್ದರಿಂದ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇಡ್ಲಿಗಂತೂ ಈ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ ಅಕಸ್ಮಾತ್ ನೀವು ನೋಡಿಲ್ಲ ಹೇಳಿದ್ರೆ ಆ ವೀಡಿಯೋ ಕೂಡ ನೀವು ನೋಡ್ಬೋದು ನೋಡಿ ಇಡ್ಲಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಡ್ಲಿ ಹೇಗೆ ಮಾಡೋದು ಉದ್ದಿನ ವಡೆ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಇದನ್ನು ಖಂಡಿತವಾಗಿಯೂ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ಮೃದುವಾಗಿ ಹೂ ಥರ ಇದೆ ಪುಟ್ಟ ಮಕ್ಕಳಿಗೂ ಸಹ ತಿನ್ನಿಸ್ಬೋದು ಒಂದು ಏಳು ತಿಂಗಳು ಎಂಟು ತಿಂಗಳು ಮಕ್ಕಳಿರ್ತಾರಲ್ವಾ ಅಂಥವ್ರಿಗೂ ಸಹ ಹಾಲಲ್ಲಿ ಇಡ್ಲಿನ ಕ್ಯೂಚ್ಬಿಟ್ಟು ತಿನ್ನಿಸ್ಬೋದು ಈ ಸಾಂಬಾರು ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇಡ್ಲಿಗೆ ಮಾಡ್ಕೋಬೋದು ಉದ್ದಿನ ವಡೆಗೆ ಮಾಡ್ಕೊಬೋದು ವಡ ಅಂತ ತಿಂದಿರ್ತೀವಲ್ವ ಅಂದರೆ ಉದ್ದಿನ ವಡೆನ ಸಾಂಬಾರೊಳಗೆ ಡಿಪ್ ಮಾಡ್ಕೊಡ್ತಾರಲ್ವಾ ಸೊ ಆ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪೊಂಗಲ್ ಮಾಡಿರ್ತೀವಲ್ವ ಖಾರ ಪೊಂಗಲ್ ಅದಕ್ಕೆ ಚಟ್ನಿ ಹಾಗೆ ಈ ಸಾಂಬಾರನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಇನ್ನೊಂದು ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಮಂತಿಂದ ಶ್ರಾವಣ ಬಂತು ಸೊ ಇಂಥ ಆಷಾಢ ಫ್ರೈಡ್ ಶ್ರಾವಣದಲ್ಲಿ ಬರುವಂಥ ಶುಕ್ರವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾಳೆ ಅಮಾವಾಸೆ ಅಲ್ವಾ ಅಮಾಸೆ ಆಷಾಢ ಅಮಾವಾಸೆ ಸ್ಟಾರ್ಟ್ ಆಗ್ತಿದೆ ಸೊ ಅವತ್ತಿಂದ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಕೆಲವೊಂದು ಪ್ರಾಡಕ್ಟ್ಸನ್ನು ಆನ್ಲೈನಿಂದ ತರಿಸಿದ್ದೀನಿ ಸೊ ಏನೇನು ಈ ಪ್ರಾಡಕ್ಟ್ಸ್ ಅಂತ ನೋಡೋಣ ಬನ್ನಿ ನೋಡಿ ಇದೊಂದು ಹಲಗೆ ಬೇಕಾಗಿತ್ತು ಮಣೆ ವೈಟ್ ಮೆಟಲ್ ಅಂತ ಹೇಳ್ತಾರೆ ಸೊ ಇದನ್ನು ತಂದಿದ್ದೀನಿ ಇದೇನಿಲ್ಲ ಒಳಗಡೆ ಎಲ್ಲ ಉಡ್ಡೇ ಇರೋದು ಮರದ ಮರದಲ್ಗೆನೆ ಇದಕ್ಕೆ ವೇ ಇದ್ರ ಮೇಲೇನಿದೆ ಕವರಿಂಗ್ ಕೋಟಿಂಗು ವೈಟ್ ಮೆಟಲ್ದು ರೇಕ್ ಥರ ಬರುತ್ತೆ ಫಾಯಿಲ್ ಶೀಟ್ ಥರ ಅದನ್ನು ಸ್ಟಿಕ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಇದಕ್ಕೆ ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ನೋಡಿ ಕೊಟ್ಟದು ಚೆನ್ನಾಗಿದೆ ನಾನು ಇದನ್ನು ಇಲ್ಲೇ ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದೀನಿ ಇದು ಆನ್ಲೈನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ತೋರಿಸ್ತಾ ಇತ್ತು ಆದ್ದರಿಂದ ಇದನ್ನು ನಾನು ಇಲ್ಲೇ ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ತರ ಇದೆ ಸೊ ಇದ್ರ ಜೊತೆಗೆ ಇನ್ನೂ ಆನ್ಲೈನ್ ಅಲ್ಲಿ ತರಿಸಿದ್ದೀನಿ ಏನು ಅಂತ ನೋಡೋಣ ಇದು ಲಕ್ಷ್ಮಿ ಪೂಜೆಗೆ ತರಿಸಿರುವಂತ ಬಳೆಗಳು ಹಸರು ರೆಡ್ ಎಲ್ಲೋ ಮೂರು ಕಲರ್ಸ್ ಇದೆ ಸೊ ಇದನ್ನ ತರಿಸಿದ್ದೀನಿ ಸೊ ಇದನ್ನ ಹೇಗೆ ನಾವು ಪೂಜೆಗೆ ಉಪಯೋಗಿಸ್ಕೊಡೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ತೋರಿಸ್ತೀನಿ ಸೊ ಇವಿಷ್ಟು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊಂಡಿರುವಂತ ಐಟಮ್ಸು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ನಮ್ಮ ಮುಂದಿನ ಇಂಟ್ರೆಸ್ಟಿಂಗ್ ಆದ ಒಂದು ವಿಲಾಗ್ನಲ್ಲಿ ಹಾಗೆಯೇ ಇವತ್ತು ನಾನು ತೋರಿಸಿರುವಂಥ ರೆಸಿಪಿ ಸಾಂಬಾರ್ ಪ್ರೀಮಿಕ್ಸ್ದು ರೆಸಿಪಿ ಖಂಡಿತವಾಗಿಯೂ ಮಾಡಿಟ್ಕೊಳ್ಳಿ ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ಸೊ ಈ ರೆಸಿಪಿ ಖಂಡಿತವಾಗಿಯೂ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ಒಮ್ಮೆ ಮಾಡಿ ನೋಡಿ ಆಮೇಲೆ ಇಡ್ಲಿ ತೆಂಗಿನಕಾಯಿ ಚಟ್ನಿ ಉದ್ದಿನ ಉದ್ದಿನಬೇಳೆ ಈ ಮೂರು ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತವಾಗಿಯೂ ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಮಾಡಿದ್ದೆ ವಡೆನೂ ಅಷ್ಟೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇವೆರಡು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತವಾಗಿಯೂ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್